ನೀವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್. ನಾನು ಅಮೀನ್ ಸೇಖ್. ಪಠ್ಯ ಪರೀಕ್ಷರಣಾ ಸಮಿತಿಯ ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯ ಮರು ಪರೀಕ್ಷರಣೆ ಸಮಿತಿಯನ್ನು ರದ್ದುಪಡಿಸಬೇಕು ಅಂತ ಆಗ್ರಹಿಸಿ ವಿಜಯಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಇನ್ನು ಈ ಹಿಂದಿನ ವರ್ಷದ ಪಠ್ಯವನ್ನೇ ಮಕ್ಕಳಿಗೆ ವಿತರಿಸಬೇಕು. ರೋಹಿತ್ ಚಕ್ರತೀರ್ಥ ಎಂಬ ಅಜ್ಞಾನಿಯನ್ನ ಪರೀಕ್ಷರಣಾ ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಿದ್ದು ತಪ್ಪು. ಅದಕ್ಕಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ರೋಹಿತ್ ಚಕ್ರತೀರ್ಥ ಎಂಬ ಅಜ್ಞಾನಿ ವ್ಯಕ್ತಿ ಇವತ್ತು ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಿಂದ ಅವರಿಗೆ ಒಂದು ಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷನ ನೇಮಕ ಮಾಡಿದ್ದು ಭಾಳ ವಿಚಿತ್ರಕರ ಸಂಗತಿ. ಮತ್ತು ಇದರ ಬಗ್ಗೆ ಈಗಾಗಲೇ ನಾಡಿನ ಎಲ್ಲ ಹಿರಿಯ ಮಠಾಧಿಪತಿಗಳು, ಮಠಾಧೀಶರು ಮತ್ತು ಎಲ್ಲ ಹಿರಿಯ ಸಾಹಿತಿಗಳು ಸಹಿತ ತಮ್ಮ ಎಲ್ಲ ಬರಹಗಳ ಪುಸ್ತಕಗಳನ್ನು ಸರ್ಕಾರಕ್ಕೆ ಎಚ್ಚರಿಕೊಳ್ಳುವಂಥ ಕೆಲಸ ಅವರ ಏನು ತಮ್ಮ ಏನು ವಿಷಯಗಳು ಏನು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಗೆ ಏನು ಕೊಟ್ಟಿದ್ದು ಅವರೆಲ್ಲ ಹಿಂಪಡೆಯುವಂಥ ಕೆಲಸ ಅವರು ಮಾಡಿದ್ದಾರೆ. ಅದಕ್ಕಾಗಿ ಮತ್ತು ಮೊನ್ನೆ ಚಕ್ರತೀರ್ಥ ಒಬ್ಬ ಅಜ್ಞಾನಿ ವ್ಯಕ್ತಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ಮತ್ತು ಆ ಸಮಿತಿಯಲ್ಲಿ ಒಂದೇ ಭೂಮಿನ ಜನ ಸೇರಿಸಿ ಒಂದು RSS ಒಂದು ಏನು ಸಣ್ಣ ಮಕ್ಕಳಲ್ಲಿ ಒಂದು ವಿಷಯ ಬೀಜವನ್ನು ಬಿತ್ತುವಂಥ ಕೆಲಸ ಇವತ್ತೇನು ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತದೆ. ಮತ್ತು ಇವತ್ತು ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಯಾ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಪ್ರತಿಭಟನೆ ಮೂಲಕ ಮಾಡಿದ್ದೇವೆ. ಅದು ತಕ್ಷಣವಾಗಿ ಚಕ್ರತೀರ್ಥ ಎಂಬ ಅಜ್ಞಾನಿಗೆ ಆ ಸಮಿತಿಯಿಂದ ಅಧ್ಯಕ್ಷದಿಂದ ವಜಾಗೊಳಿಸಬೇಕು ಮತ್ತು ಎಲ್ಲ ಸಮಿತಿನ ವಜಾಗೊಳಿಸಿ ಮೊದಲಿದ್ದಂಥ ಸಮಿತಿಗೆ ಮತ್ತು ಎಲ್ಲ ಒಳ್ಳೆಯ ಸಾಹಿತಿಗಳಿಗೆ ಕನ್ನಡ ಪರ ಸಂಘಟನೆಗಳ ಮತ್ತು ಎಲ್ಲ ಹಿರಿಯ ಒಂದು ಏನು ತಜ್ಞರಿಗೆ ಸೇರಿಸಿ ಒಂದು ಸಮಿತಿ ಮಾಡಿ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥ ಕೆಲಸ ಮಾಡಬೇಕಂಥೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾಗಿದೆ. ಶಿವಪ್ಪ ಉಚಿತ್ ನಾವದಿಗೆ ಭಾಗಪ್ಪ ಶಿವಪ್ಪ ಉಚಿತ್ ನಾವದಿಗೆ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಪ್ರತಿದಿನದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್